ಏ ವೈಟಿ ಮಾತ್ರ ಎದಕ್ಕೆ ಕೋಪ ಬಂದ್ಬಿಟ್ಟಿದೆ ಎಲ್ಲ ಮಾತಾಡ್ತವೆ ಅದಕ್ಕೆ ಬೆಳಿಗ್ಗೆ ಹೊತ್ತು ನಾವು ಬರ್ತೀನಲ್ಲ ಅವು ತುಂಬ ಮಾತಾಡ್ತವೆ ಏನು ಅಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು ಡ್ಯಾನ್ಸ್ ಎಲ್ಲ ಮಾಡ್ತವೆ ಓ ಡ್ಯಾನ್ಸ್ ಮಾಡೋದ ಇದು ತುಂಬ ಚೆನ್ನಾಗಿ ಮಾಡ್ತದೆ ಇದು ಇದು ಮಾಡಿಸಿ ನೋಡಲ್ಲ ಸೂಪರ್ ನಿಮ್ಮ ಡ್ಯಾನ್ಸ್ 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 ಹಲೋ ಡ್ಯಾನ್ಸ್ ಹಲೋ ಓಹೋ ತುಂಬ ಜನ ನೋಡ್ಬೋದು ಮನೇಲಿ ಒಂದು ಮಾಮೂಲಿ ಹಕ್ಕಿ ಸಾಕೋದೊಂದು ಗೂಡು ಇಟ್ಕೊಬಿಟ್ಟು ಸಾಕ್ತಾ ಇರ್ತಾರೆ. ಅದೇ ರೀತಿ ಇವ್ರು ಏನಕ್ಕೋಸ್ಕರ ರೀಸನ್ ಮಾಡಿದ್ರು, ಮೋಸ್ಟ್ಲಿ ಇವರು ಸ್ಟಾರ್ಟಿಂಗ್ ಇದರಿಂದ ಸ್ಟಾರ್ಟ್ ಮಾಡಿ ದೊಡ್ಡ ಸ್ಟಾರ್ಟ್ ಮಾಡಿದ್ರು ಅಂತ ಕಾಣುತ್ತೆ. ಕೇಳೋಣ ಸರ್, ನಮಸ್ತೆ. ತುಂಬ ಜನಗಳು ನೋಡಿರ್ತೀನಿ ಮನೇಲಿ ಪಕ್ಷಿ ಇಟ್ಕೊಂಡಿರ್ತಾರೆ, ಚಿಕ್ಕದ ಗೂಡು ಇಕ್ಕೊಂಡು ಸಾಕ್ತಾ ಇರ್ತಾರೆ. ನೀವು ಆ ಥರ ಇದು ಇಷ್ಟು ದೊಡ್ಡ ವಿಶಾಲವಾದ ಜಾಗ ಏನಕ್ಕೆ ಮಾಡಿದ್ರಿ ನೀವು ಇದೇ ಥರದಲ್ಲಿ ಗೂಡ ಸಾಕ್ತಾ? ಇಲ್ಲ ಇಲ್ಲ ಇಲ್ಲ, ಇದು ಏನು ಗೊತ್ತಾ, ಅಲ್ಲಿಂದ ಎತ್ಕೊಂಬಂದಿದ್ದು. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ, ಇದು ಚಿಕ್ಕದು ಸಾಲಲ್ಲ, ಇದು ಚಿಕ್ಕದು ಇಷ್ಟು ಪಂಚರಾಗಿ ಸಾಕ್ಬಾರ್ದು, ಅದಕ್ಕೆ ಆರಕ್ಕಾಗಲ್ಲ, ಅದು ಎಲ್ಲಿ ಹೋಗೋಕ್ಕಾಗಲ್ಲ. ನೋಡ, ಇದ್ರಂದ್ರೆ ಎಲ್ಲಿ ಬೇಕಂದ್ರೆ ಹಾಕೊಂಡ್ಬಿಡ್ತವೆ, ಅದೇ ಒಂಥರ ನಿಮ್ದು ಇರ್ತವೆ. ಇದಂದ್ರೆ ಎಲ್ಲಿ ಹೋಗೋಕ್ಕಾಗಲ್ಲ, ಜೈಲಲ್ಲಿ ಜೈಲಾಗಿದ್ದಂಗೆ ಇದ್ಬಿಟ್ರೆ ಆರಾಮಾಗಿ ಎಲ್ಲಿ ಬೇಕಾದ್ರೆ ಅದೊಂಥರ ಮೆಂಟಾಲಿಟಿ ಫ್ರೀ ಆಗ್ತದೆ. ಯಾವತ್ತೂ ಅಷ್ಟೇ ಇಂತಿಂತ ಬೋನಾಗ ಯಾರೂ ಸಾಕ್ಬಾರ್ದು. ಅಲ್ಲ, ಜಾಗ ಐತೆ ಅಂದ್ರೆ ದೊಡ್ಡ ಜಾಗ ಇದ್ರೂ ಸಾಕ್ಬೇಕಂದ್ರೆ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಸಾಕಿದ್ರೆ ಒಳ್ಳೇದು. ಓಡಾಡ್ಕೊಂಡಿರ್ಬೇಕು, ಹಕ್ಕಿ ಓಡಾಡ್ಕೊಂಡಿರ್ತಾರೆ, ಮನೆಗೆ ಬಿಟ್ರೆ ಆರಾಮಾಗಿ ಓಡಾಡ್ಕೊಂಡು ಇರ್ತವೆ, ಅದು ಚೆನ್ನಾಗಿ ಮಾತಾಡ್ಕೊಂಡು ಇರ್ತಾರೆ ಅದು. ಆದ್ರೆ ಈ ತರ ಚಿಕ್ಕದಾಗ ಇದ್ರೆ ತೊಂದರೆ. ಎಷ್ಟು ತರ ವೆರೈಟಿ ಪಕ್ಷಿಗಳು ಸಾಕಿದೀರಾ? ಎಲ್ಲ ಒಂದು 15 ಐತೆ ಸರ್. 15 ತರ ವೆರೈಟಿ, ಒಂದಕ್ಕೊಂದು ಫೈಟಿಂಗ್ ಬೀಳೋದು ಆ ತರ ಏನು ಮಾಡಕ್ಕಾಗಲ್ಲ. ಮಕವನ್ ನೋಡಿದೆ, ಅಸ್ಸಾಮ್ ಕನ್ಯೂರ್ ನೋಡಿದೆ, ರೆಡ್ ಮಕವನ್ ನೋಡಿದೆ, ಎಲ್ಲ ಪಕ್ಕ ಪಕ್ಕದಾಗೆ ಇದೆ ಎಲ್ಲಾನು. ಆ ವೈಟ್ ಏನಂತಾರೆ ಅದಕ್ಕೆ? ಅಲ್ಲೊಂದು ವೈಟ್ ಕುಕುಟ ಅಂತಾರೆ, ಕುಕುಟ ಅಂತಾರೆ. ಎಲ್ಲ ಅವು ಒಂದೊಂದು ಫೈಟಿಂಗ್ ಬೀಳೋದು ಏನೂ ಆಗಲ್ಲ, ಏನು ಮಾಡಲ್ಲ. ನೀವು ಫಸ್ಟ್ ಮರಿಯಿಂದಲೇ ಸಾಕಿದ್ದೆ? ಇಲ್ಲ ಇಲ್ಲ, ದೊಡ್ಡದಾಗ ತಗೊಂಬಂದಿರೋದು. ಮರಿಯಿಂದ ಯಾವ್ದು ಸಾಕಿಲ್ಲ? ನೀವು ಬ್ರೀಡಿಂಗ್ ಪರ್ಪಸ್ ಆ ಥರ ಇಲ್ಲ? ಬ್ರೀಡಿಂಗ್ ಪರ್ಪಸ್ ಅಂತ ಯಾವುದೂ ಇಲ್ಲ. ನಮ್ಗೆ ಬ್ರೀಡಿಂಗ್ ಅಂದರೆ ಸಪ್ರೇಟ್ ಸಪ್ರೇಟ್ ಬಾಕ್ಸ್ ಮಾಡ್ಬೇಕದು, ಅದು ನಮ್ಗೆ ಅದು ಅಷ್ಟೊಂದು ಮಾಡೋಕ್ಕೋ ಟೈಮ್ ಇಲ್ಲ. ನಮ್ಗೇನು ಗೊತ್ತಾ, ಬಂದಾಗ ಇದು ಊಟಕ್ಕೆ ಹಾಕ್ಬೇಕು, ನಾವು ಬಂದಾಗ ನಿಮ್ದೇಗೆ ಇರಬೇಕು ಅಂದ್ಬಿಟ್ಟು ಇಲ್ಲಿ ಸಾಕಿರೋದು. ಓಕೆ, ನಾನು ನೋಡಿದೆ ನೀವೇನೇ ಆರ್ಟಿಫಿಷಿಯಲಾಗಿ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು, ಆ ನ್ಯಾಚುರಲ್ ಆಗಿ ಅದು ಆರ್ಟಿಫಿಷಿಯಲ್ ಅಥವಾ ಮರ ತಂದು ಇಟ್ಟಿದ್ದ? ಮರ ಒಣಗಿರೋದು ಕಟ್ ಮಾಡ್ಕೊಂಬಂದು ತಗೊಂಬಂದು ಆರ್ಟಿಫಿಷಿಯಲ್ ತಗೊಂಬಂದು ಹಾಕಿರೋದು, ನಾನೇ ಉಣಿರೋದು. ನೀವೇ ಉಣಿರೋದು? ಅವು ಎಷ್ಟೇ ಮಾಡಿಸಿದ್ರೆ ಅದ್ರ ಮೇಲೆ ಹೋಗಿ ಕುತ್ಕೋತಾವೆ ಅದು, ಅದಕ್ಕೆ ಇಷ್ಟೇ ಕುತ್ಕೊಳ್ಳೋದು. ಓಕೆ, ಇದಕ್ಕೆ ಒಂದು ಕಾಯಿಲೆ ಗೀಲೆ ಏನು ಬರಲ್ವ? ಅದಕ್ಕೆ ಎಷ್ಟು ಮಕ ಅದಿದೆ ಸರ್, 4 ವರ್ಷ ಅದು, ಅದು 3 ವರ್ಷ ಬರುತ್ತೆ, ಕಾಯಿಲೆಗಳು ಬರುತ್ತೆ. ಬಂದಾಗ ಆಸ್ಪತ್ರೆಗೆ ಎತ್ಕೊಂಡ್ರಿ ನಾವು, ಅದಕ್ಕೆ ಅದು ಗೊತ್ತಾಗ್ಬಿಡ್ತದೆ ನಮ್ಗೆ. ಊಟ ಮಾಡೋದು, ಊಟ ತಿಂದೇ ಇದ್ರೆ ಅದಕ್ಕೆ ಜ್ವರ ಬಂದಿರ್ತದೆ, ಇಲ್ಲ ಡಾಕ್ಟರ್ ಕರ್ಕೊಂಡ್ಬಿಡ್ತೀನಿ, ಇಲ್ಲ ನಾನೇ ಕರ್ಕೊಂಡು ಎತ್ಕೊಂಡ್ಬರ್ತೀನಿ. ಅದು ಮಾಮೂಲಿ ಕೌ ಡಾಕ್ಟರ್ಗಳೇ ನೋಡ್ತಾರೆ? ಇದು ಡಾಕ್ಟ್ರ್ ನೋಡ್ತಾರಲ್ಲ, ಅದ್ರದ್ದು ನೋಡ್ತಾರೆ ಅವರು. ಡಾಕ್ಟರ್ ನೋಡ್ತಾರೆ, ಎಲ್ಲರೂ ನೋಡ್ತಾರೆ. ಓಕೆ, ಒಂದು ಸಂಜೆ ಸರ್ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ, ಬನ್ನಿ.